Goa. Goa? ಸ್ವಲ್ಪ ಏನ ಹೊರಗೆ ಉಳಿದಿದ್ದು ಸಾಮಾನ, ಅದಕ್ಕೆ ನಾನು ಬ್ಯಾಗ್ ಪ್ಯಾಕ್ ಮಾಡಕತ್ತಿದ್ದೆ. ನೋಡಿ ಫ್ರೆಂಡ್ಸ್, ಮಜ್ಜಿಗೆ ತೊಗೊಂಡಿನಿ ಮನೆಯಲ್ಲೇ ಇದ್ದು, ವೇಸ್ಟ್ ಯಾಕೆ ಮಾಡಬೇಕಂತ, ಒಯ್ಬೇಕಂತ ತೊಗೊಂಡೆ. ಮತ್ತು ಡಬ್ಬಿ ಮಾಡ್ಕೊಂಡಿನಿ, ಚಿತ್ರಾನ್ನ ಮಾಡ್ಕೊಂಡಿನಿ. ಮಕ್ಕಳಿಗೆಲ್ಲ ರಾತ್ರಿ ಹೊಟ್ಟೆ ಸಿಗ್ತಂತ ತೊಗೊಂಡೆ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಇಡಕತ್ತೀನಿ ಒಂದೊಂದು ಬ್ಯಾಗು. ನೋಡಿ ಬಸ್ ಸಿಕ್ಕೈತಿ ನಮಗೆ, ಬಸ್ನಾಗ ಕುಂತೀವಿ. ಕರೆಕ್ಟ್ 6 ಗಂಟೆಗೆ ಬಸ್ ಸ್ಟಾರ್ಟ್ ಆಗುತ್ತಾ. ಬಸ್ ಸ್ಟಾರ್ಟ್ ಆಗೈತಿ. ತಣ್ಣಗೆ ಗಾಳಿ ಬಿಸಾಕತೈತಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಮದ್ವೆಗೆ ಹೊಂಟೇವಿ ಮಮ್ಮಿ, ನಮ್ಮ ಮಮ್ಮಿಗೆ. ಮಮ್ಮಿ ಹಾಯ್ ಅಮ್ಮ. ಹಾಯ್. ನಮ್ಮ ಮಮ್ಮಿ ಯಾವ ತರ ರೆಡಿ ಆಗ್ಯ ನೋಡು. ಹೇರ್ ಸ್ಟೈಲ್, ಹೇರ್ ಸ್ಟೈಲ್ ತೋರ್ಸ ಮಮ್ಮಿ. ಇದು ಹೇರ್ ಸ್ಟೈಲ್. ಪೂಜಾ ರೆಡಿ ಮಾಡ. ಸೀರೆ ಸೀರೆನೂ ಅಕ್ಕೆ ಉಡ್ಸ ಪೂಜಾ, ಮತ್ತೆ ನನಗೂ ಅಕ್ಕೆ ಉಡ್ಸ ಸೀರೆ. ಎಲ್ಲರೂ ರೆಡಿ ಆಗಿವಿ. ನಮ್ಮ ಪೂಜಾ ಫೋಟೋ ಹೊಡಿಬೇಕಂತ ಎಲ್ಲರಿಗೆ ನೆನಪಿಸಿದ್ಲು. ಒಂದು ಫೋಟೋ ತೆಗಿತೇನೆ. ಹಾಯ್ ಮಾಡ್ರಿ ಎಲ್ಲರೂ. ಹಾಯ್ ಮಾಡು ಕೀರ್ತಿ. ಮದುವೆ ಮಂಟಪಕ್ಕೆ ಬಂದು ಮುಟ್ಟಿದ್ವಿ. ಇಲ್ಲೇ ಶಾಂತಾದುರ್ಗ ಟೆಂಪಲ್ ಅಂತ ಇದು. ಈ ಟೆಂಪಲ್ ಗೋವಾದಾಗ ಐತಿ ನೋಡಿ ಫ್ರೆಂಡ್ಸ್. ಈಗ ನಾವು ಎಲ್ಲರೂ ದರ್ಶನ ಮಾಡಕ್ಕೆ ಹೊಂಟೀವಿ ದೇವ್ರ ಗುಡಿಗೆ. ನೋಡಿ ಹೂವು ಮತ್ತು ಉದ್ದಿನ ಕಡ್ಡಿ ತಗೊಳಕತ್ತೇನೆ. ತಗೊಂಡು ಒಳಗಡೆ ಮೊಬೈಲ್ ಅಲೌಡ್ ಇಲ್ಲ ಅಂತ ಹೇಳಿದರು, ಅದಕ್ಕೆ ಒಳಗಡೆ ಹೋಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ದೇವ್ರ ದರ್ಶನನೂ ಆಯಿತು, ನಾವು ಮದುವೆ ಮಂಟಪಕ್ಕೆ ಬಂದ್ವಿ. ಮದುವೆ ಎಲ್ಲ ಮುಗೀತು, ನಾವು ಊಟ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಕೀರ್ತಿ ಗೋಗಲ್ಕೆ ಇದ್ಲು ತಗೊಂಡು ಗಾಡಿನೇ ಕುತ್ಕೊಂಡು ಬರಕತ್ತೇವಿ ಎಲ್ಲರು. ನೋಡಿ ಇವರು ನಮ್ಮ ಮಾಮ ಮಿಸ್ಸೆಸ್, ಅಲ್ಲೇ ಗೋವಾದಲ್ಲಿ ಇರ್ತಾರಾ.